मुरुगास्वामीजी विरुद्ध एरने पोक्सो केस संबंध पट्टंते एरने प्रकरण भविष्य निर्धार आगो साध्यते इदे एरने केस नलू कूड़ा मुरुगास्वामीजी हागदरे बेल सिगुत्ता अथवा एरने केस नली बंधन के अवकाश एनादरू इदिया चित्रदुर्ग एरने अपर जिला मत्तु सत्र न्यायालय दत्ता चित्त नेट्टिदे एरडू पोक्सो केस मुरुगास्वामीजी विरुद्ध दाखलागित्तु ಒಂದನೇ ಕೇಸ್ಗೆ ಸಂಬಂಧಪಟ್ಟಂತೆ ಶರತ್ತುಬದ್ಧ ಜಾಮೀನನ್ನು ಸದ್ಯಕ್ಕೆ ನೀಡಿದೆ ಎರಡನೇ ಕೇಸ್ಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಇವತ್ತು ಅವರಿಗೆ ಅವರ ನಿರ್ಧಾರ ಏನಾಗುತ್ತೆ ಅನ್ನೋದರ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ದಾವಣಗೆರೆ ಪ್ರತಿನಿಧಿ ಮಹದೇವ್ ಅವರಿಂದ ಮಹದೇವ್ ಮುರುಘಾಸ್ವಾಮಿಜಿಗಳ ವಿರುದ್ಧ ದಾಖಲಾಗಿದ್ದಂತಹ ಎರಡನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಏನೆಲ್ಲ ಪಾಸಿಬಿಲಿಟೀಸ್ ಇದೆ सभा ऐन मोदलने पोस्को प्रकरण मुरुगा शरण के वो जमीन सिख नर षरतबद्ध जमीन सिख ना बिगड़े दावणगेरे विरक्त मठदली बंद वास्तव्य कूड़ा हूड़ा ही एरने प्रकरण विचारण कूड़ा नड़ीता है या मोद प्रकरण रिजाद्रे बेल सिद्रेगा प्रकरण विचारण के कूड़ी अंत सरकारी परिवकल वो अर्जी कूड़ा जिला सत्र न्यायालय के सलिवंतु ही आचारण कूड़ा ಮೊನ್ನೆ ಕೂಡ ನಡೆದಿತ್ತು ಅದನ್ನ ವಿಚಾರಣೆನ ಮುಂದೂಡುವಂತ ಕೆಲಸವನ್ನ ಅಂದ್ರೆ ಇವತ್ತು ಮುಂದೂಡಲಾಗಿದೆ ಇವತ್ತು ವಿಚಾರಣೆ ಕೂಡ ನಡೆಯತಾ ಇದೆ ಅಂದ್ರೆ ಅವರನ್ನ ಅರೆಸ್ಟ್ ವಾರಂಟ್ ಅನ್ನು ಅವರ ಮೇಲೆ ಇಶ್ಯೂ ಮಾಡಿ ಅವರನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಿ ಅಂತ ಹೇಳಿ ಸರ್ಕಾರಿ ಪರಿ ವಕೀಲರು ಒಂದು ವಾದವನ್ನ ಮಂಡಿಸಿದ್ದಾರೆ ಹೀಗಾಗಿ ಆ ಬಗ್ಗೆ ಒಂದು ಅರ್ಜಿ ವಿಚಾರಣೆ ನಡೆಯತಾ ಇದೆ ಆ ವಿಚಾರಣೆ ಕೂಡ ಇವತ್ತು ಮುಂದೂಡಿಕೆಯಾಗಿದೆ 11 ಗಂಟೆಗೆ ಅದು ನಡೆಯುತ್ತೆ ಇನ್ನು ಅವರ ಅಂದ್ರೆ ಸ್ವಾಮೀಜಿ ಪರಿ ವಕೀಲರು ಕೂಡ ಒಂದು ವಾದವನ್ನ ಏನು ಮಂಡಿಸಿರೋದು ಅಂತಂದ್ರೆ ಈಗಾಗಲೇ ಅದರ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಎರಡನೇ ಪೋಸ್ಕೋ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಆದರೂ ಕೂಡ ನೀವು ವಿಚಾರಣೆಯನ್ನ ಯಾಕೆ ಒಳಪಡಿಸ್ತೀರಿ ಅಂತ ಹೇಳಿ ಈ ಅಂತ ಹೇಳಿ ಅವರಿಗೆ ಒಂದು ವಾದವನ್ನ ಕೂಡ ಮಂಡಿಸಿದ್ದಾರೆ ಹೀಗಾಗಿ ಎರಡು ಕಡೆ ವಾದವನ್ನ ಈಗಾಗಲೇ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ತೆಗೆದುಕೊಂಡಿದ್ದಾರೆ ಮತ್ತು ಅವರ ಜೊತೆ ರೈಟಿಂಗ್ ಅಲ್ಲೂ ಕೂಡ ತೆಗೆದುಕೊಂಡಿದ್ದಾರೆ ನೀವು ಅರೆಸ್ಟ್ ವಾರಂಟ್ ಅನ್ನು ಕೇಳೋದಾದ್ರೆ ಯಾಕೆ ಕೇಳ್ತೀರ ಅಂತ ಹೇಳಿ ಅವರಿಂದ ಸ್ಪಷ್ಟನೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಮತ್ತು ರೈಟಿಂಗ್ ಅಲ್ಲಿ ಮತ್ತೆ ಸ್ವಾಮೀಜಿ ಪರ ವಕೀಲರು ಕೂಡ ಅವರಿಂದ ಕೂಡ ಸ್ಪಷ್ಟನೆ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಯಾಕೆ ತಕರಾರನ್ನ ಸಲ್ಲಿಸಬೇಕು ಅಂತ ಹೇಳಿ ಇನ್ನು ಕೆಲವೊಂದಿಷ್ಟು ವಿಚಾರಗಳು ಕೂಡ ಇಲ್ಲಿ ಕಾನೂನು ಚರ್ಚೆಗಳು ಕೂಡ ಆದವು ನೀವು ಈಗ ಅರೆಸ್ಟ್ ವಾರಂಟ್ ಅನ್ನು ಕೇಳಿದ್ರೆ ಮತ್ತೆ ಅವರನ್ನ ಇಲ್ಲಿಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡಬೇಕು ನೀವು ಹೈಕೋರ್ಟ್ ಅನ್ನು ಆದೇಶ ಉಲ್ಲಂಘನೆ ಮಾಡದಂಗ ಆಗಲ್ವ ಆಗುತ್ತೆ ಯಾಕಂತಂದ್ರೆ ಈಗಾಗಲೇ ಶರತ್ತುಬದ್ಧ ಜಾಮೀನನ್ನ ನೀಡಲಾಗಿದೆ ಚಿತ್ರದುರ್ಗಕ್ಕೆ ಯಾವುದೇ ಕಾರಣಕ್ಕೂ ಶ್ರೀಗಳು ಬರಬಾರದು ಅಲ್ಲಿ ಸಾಕ್ಷ್ಯನಾಶ ಮಾಡುವಂತ ಕೆಲಸ ಆಗುತ್ತೆ ಶ್ರೀಗಳು ಪ್ರಭಾವಿಗಳಿದ್ದಾರೆ ಹೀಗಾಗಿ ಇಂತ ಕೆಲಸ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಶರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಲಾಗಿದೆ ಅವರು ಚಿತ್ರದುರ್ಗಕ್ಕೆ ಬರಬಾರದು ಅಂತ ಕೋರ್ಟ್ ಹೈಕೋರ್ಟ್ ನಿರ್ದೇಶನ ನೀಡಿದೆ ಹೀಗಾಗಿ ಹೈಕೋರ್ಟ್ ನಿರ್ದೇಶನವನ್ನ ಶರತ್ತನ್ನ ನೀವು ಉಲ್ಲಂಘನೆ ಮಾಡಿದಂಗ ಆಗುತ್ತೆ ಹೀಗಾಗಿ ಅಲ್ಲಿ ಕೋರ್ಟ್ ಅನ್ನ ಅಭಿಪ್ರಾಯ ಕೇಳಿ ಅಂತ ಹೇಳಿದ್ದಾರೆ ಅಲ್ಲಿ ಅಭಿಪ್ರಾಯ ಕೇಳುವಂತ ಕೆಲಸವನ್ನ ಕೂಡ ಏನು ಪೋಸ್ಕೋ ಪ್ರಕರಣ ದಾಖಲಿಸಿದಂತ ಮಕ್ಕಳ ಪರ ವಕೀಲರು ಕೂಡ ಈಗ ಮಾಡಿರುವಂತದ್ದು ಜೊತೆಗೆ ಇವತ್ತು ಈ ವಿಚಾರಣೆ ಕೂಡ ಮುಂದೂಡಲಾಗಿದೆ ಎರಡು ಸ್ವಾಮೀಜಿ ಪರ ವಾದವನ್ನ ತಕರಾರು ಸಲ್ಲಿಸಿದರಲ್ಲ ಯಾಕೆ ನೀವು ಮತ್ತೆ ಅರೆಸ್ಟ್ ಮಾಡ್ರ ಅಂತ ಕೇಳ್ತೀರಿ ಅಂತ ಹೇಳಿ ಮತ್ತು ಅವರನ್ನ ವಶಕ್ಕೆ ಕೇಳಿ ಅಂತ ಸರ್ಕಾರಿ ವಕೀಲರು ಕೂಡ ಕೇಳಿದ್ದಾರೆ ಈ ಎರಡು ವಿಚಾರಣೆಗಳು ಕೂಡ ಸದ್ಯಕ್ಕೆ ನಡೆದಿದೆ ಇವತ್ತು 11 ಗಂಟೆಗೆ ಮತ್ತೆ ಈಗ ಸ್ಟಾರ್ಟ್ ಆಗುತ್ತೆ ಏನು ಆದೇಶ ಮಾಡ್ತಾರೆ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲ ಈಗ ಸ್ವಾಮೀಜಿಗಳು ಕೂಡ ಈಗ ದಾವಣಗೆರೆ ವಿರಕ್ತ ಮಠದಲ್ಲಿ ಇದ್ದಾರೆ ಏನಾಗುತ್ತೋ ಅನ್ನೋ ಅವರು ಒಂದು ಆತಂಕದಲ್ಲೇ ಇದ್ದಾರೆ ಮನೆಯಿಂದ ಕೂಡ ಯಾಕಂದ್ರೆ ಅಲ್ಲಿ ಅರೆಸ್ಟ್ ಮತ್ತೆ ಮತ್ತೇನಾದರೂ ನ್ಯಾಯಾಲಯ ಮತ್ತೆ ಅವರನ್ನ ವಶಕ್ಕೆ ತೆಗೆದು ವಿಚಾರಣೆ ಮಾಡಿ ಎರಡನೇ ಪ್ರಕರಣದಲ್ಲಿ ಅಂತ ಹೇಳಿದ್ರೆ ಮತ್ತೆ ಅವರು ಬಂಧನ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ಸ್ವಾಮೀಜಿಗಳು ಕೂಡ ಈಗ ಆತಂಕದಲ್ಲಿ ಇದ್ದಾರೆ ಈಗ ಚಿತ್ರದುರ್ಗದ ನ್ಯಾಯಾಲಯದ ವಿವೇಚನೆಗೆ ಈಗ ಘಟನೆ ಬಿಟ್ಟಿರೋದ್ರಿಂದ ಏನಾಗುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲ ಆಗಿರುವಂತದ್ದು ಸಭಾ ಥ್ಯಾಂಕ್ ಯು ಮಹದೇವ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ